ಸ್ಟೂಡೆಂಟ್ಸ್, 2018 ಕ್ವಶನ್ ಪೇಪರ್ ಅಲ್ಲಿ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಕ್ಯಾಶ್ ಬಜೆಟ್ ಅಲ್ಲಿ ಒಂದು 14 ಮಾರ್ಕ್ಸ್ ಇದೆ. ನಿಮ್ಗೆ ಈ ಕ್ವಶನ್ ತುಂಬಾ ತುಂಬಾ ದೊಡ್ಡ ಪ್ರಾಬ್ಲಮ್, ಖಂಡಿತ ಇಷ್ಟು ದೊಡ್ಡ ಪ್ರಾಬ್ಲಮ್ ಕೊಡಲ್ಲ, ಆದರೂ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಈ ಪ್ರಾಬ್ಲಮ್ ನೀವು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ಅದು ಒಂದು 6-7 ಪ್ರಾಬ್ಲಮ್ ಮಾಡಿದಂಗೆ ಈಕ್ವಲ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಓದ್ಬಿಡೋಣ. ಪ್ರಿಪೇರ್ ಕ್ಯಾಶ್ ಬಜೆಟ್ ಫಾರ್ ದ 3 ಮಂತ್ಸ್ ಓಕೆ ಎಂಡಿಂಗ್ 30th of June 2017 ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಗಿವನ್. ಅವನು ಸೇಲ್ಸ್, ಮೆಟೀರಿಯಲ್, ವೇಜಸ್, ಓವರ್ ಹೆಡ್ಸ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ನಾವು ಮಾಡಬೇಕಾಗಿರೋದು 30th ಎಂಡಿಂಗ್ ಜೂನ್ 2017 ಅಂದ್ರೆ ಏಪ್ರಿಲ್, ಮೇ, ಜೂನ್ ಅಂತ ಮಾಡಬೇಕು. ಏಪ್ರಿಲ್, ಮೇ, ಜೂನ್ ಅಂತ ಹಾಕೊಂಡಿದ್ದೀನಿ. ಓಕೆನಾ, ನೆಕ್ಸ್ಟ್ ರೂಲ್ಸ್ ಹಾಕೊಂಡಿದ್ದೀನಿ. ಕ್ಯಾಶ್ ಅಟ್ ಬ್ಯಾಂಕ್ ಆನ್ 1/4/2017 ಏಪ್ರಿಲ್ ಅಲ್ಲಿ 6,000 ಇತ್ತು ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗೆ ನಾವು ಇಲ್ಲಿ ಪ್ರೊಫಾರ್ಮಾನಲ್ಲಿ ನೋಡಿ, ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್, ನಾವು ಅಡ್ಜಸ್ಟ್ಮೆಂಟ್ಸ್ ಓದಾಗ ಅಥವಾ ಕೊಟ್ಟಿರೋ ಇನ್ಫಾರ್ಮೇಶನ್ ಓದಾಗ ನಮ್ಗೆ ದುಡ್ಡು ಬರೋದು ಯಾವ್ದು, ಪೇಮೆಂಟ್ ಮಾಡಬೇಕಾಗಿರೋದು ಯಾವ್ದು ಅಂತ ಗೊತ್ತಾಗುತ್ತೆ. ಇದರಲ್ಲಿ ಸೇಲ್ಸ್ ದುಡ್ಡು ಬರೋದು ಕರೆಕ್ಟ್, ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ರೆ ಪೇಮೆಂಟ್ ಮಾಡೋದು, ವೇಜಸ್ ಪೇಮೆಂಟ್ ಮಾಡೋದು, ಓವರ್ ಹೆಡ್ಸ್ ಪೇಮೆಂಟ್ ಮಾಡೋದು, ಹಾಗೆ 4 ಐಟಮ್ ನಲ್ಲಿ ಒಂದು ದುಡ್ಡು ಬರೋದು, ಇನ್ನು 3 ಪೇಮೆಂಟ್ ಮಾಡೋದು ಕರೆಕ್ಟ್. ಅದರಲ್ಲಿ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ, ಕ್ರೆಡಿಟ್ ಟರ್ಮ್ಸ್ ಅಂತ ಹೇಳಿದ್ರೆ ಸೇಲ್ಸ್ ಏನಾದರೂ ಮಾಡಿದ್ರೆ ಓಕೆನಾ, 10% ಸೇಲ್ಸ್ ಕ್ಯಾಶ್ ಅಲ್ಲಿ ನಾವು ಸೇಲ್ ಮಾಡ್ತೀವಿ, ಇನ್ನ ಮಿಕ್ಕಿರೋ ಅಮೌಂಟ್ ಏನ್ ಬರುತ್ತೆ ಅಲ್ವಾ ಅದರಲ್ಲಿ 60% ಕ್ರೆಡಿಟ್ ಸೇಲ್ಸ್ ನ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ, ಇನ್ನು ಉಳಿದಿದ್ದು ಬ್ಯಾಲೆನ್ಸ್ ಅದರ ನೆಕ್ಸ್ಟ್ ಮಂತ್ ಬರುತ್ತೆ. ನೋಡಿ, ಈ ಮಂತ್ ಅಲ್ಲಿ ನಾನು 100 ರೂಪಾಯಿ ಸೇಲ್ ಮಾಡಿದೆ ಅಂತ ಇಟ್ಕೋ, ಅದ್ರಲ್ಲಿ 10 ರೂಪಾಯಿ ಇದೇ ತಿಂಗಳಲ್ಲೇ ಬರುತ್ತೆ, ಇನ್ 90 ರೂಪಾಯಿನಲ್ಲಿ 60% ನೆಕ್ಸ್ಟ್ ಮಂತ್, ಉಳಿದಿದ್ದು ಅದರ ನೆಕ್ಸ್ಟ್ ಮಂತ್, ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ರೆಡಿಟರ್ಸ್ ಅಂದ್ರೆ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದೀವಿ, ಅವರು ನಮ್ಗೆ ಎಷ್ಟು ತಿಂಗಳ ಟೈಮ್ ಕೊಟ್ಟಿದ್ದಾರೆ, 2 ತಿಂಗಳ ಟೈಮ್ ಕೊಟ್ಟಿದ್ದಾರೆ. ವೇಜಸ್ ಡಿಲೇ ಮಾಡ್ತಾ ಇದೀವಿ, ಎಷ್ಟು ತಿಂಗಳ ದಿನ ಮಾಡ್ತಾ ಇದೀವಿ, ಕ್ವಾರ್ಟರ್ ಮಂತ್, 1/4 ಮಂತ್ ಅಂದ್ರೆ 4 ವಾರ ಇರುತ್ತೆ ಒಂದ್ ತಿಂಗಳಿಗೆ ಕರೆಕ್ಟ್. 3 ವಾರದ ವೇಜಸ್ ನ ಅದೇ ತಿಂಗಳಲ್ಲೇ ಕೊಟ್ಟಿರ್ತೀವಿ, ಇನ್ನು 1 ವಾರದ ವೇಜಸ್ ಮಾತ್ರ ಏನ್ ಮಾಡ್ತೀವಿ, ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತೀವಿ, ಎವ್ರಿ ಮಂತ್ ಹಾಗೆ. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಓದ್ ತಿಂಗಳಲ್ಲಿ ವೇಜಸ್ ಕೊಡಬೇಕಾಗಿತ್ತು, 3 ವಾರದ ಓದ್ ತಿಂಗಳಲ್ಲೇ ಕೊಟ್ಟಿವಿ, ಇನ್ನೊಂದು ವಾರದ ಯಾವ ತಿಂಗಳಲ್ಲಿ ಕೊಡಬೇಕು, ಈ ವಾರದ ಕೊಡಬೇಕು, ಈ ತಿಂಗಳಲ್ಲಿ ಕೊಡಬೇಕು, ಈ ತಿಂಗಳದ 3 ವಾರದಲ್ಲಿ ಕೊಡ್ತೀವಿ, ಇಲ್ಲೇ ಕೊಡ್ತೀವಿ, ಇನ್ನು 1 ವಾರದ ಏನ್ ಮಾಡ್ತೀವಿ, ನೆಕ್ಸ್ಟ್ ಮಂತ್, ಈ ತರದ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದು. ಓವರ್ ಹೆಡ್ಸ್ ಹಾಫ್ ಮಂತ್ ಅಂದ್ರೆ 15 ದಿವಸದ್ದು, ಮೊದಲು 15 ದಿವಸದ್ದು ಈ ತಿಂಗಳಲ್ಲೇ ಕೊಡ್ತೀವಿ, ಇನ್ನು ಮಿಕ್ಕಿದ 15 ದಿವಸದ್ದು ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತೀವಿ. ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಹಾಕೊಂಡಿದ್ದೀವಿ. ಅದರ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಪ್ಲಾಂಟ್ ಅಂಡ್ ಮೆಷಿನರಿ ವಿಲ್ ಬಿ ಇನ್ಸ್ಟಾಲ್ ಫೆಬ್ರವರಿ 2017 ಅಲ್ಲಿ ಇನ್ಸ್ಟಾಲ್ ಮಾಡಿದೀವಂತೆ, ಆದ್ರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ 2,000 ರೂಪಾಯಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ, ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಇಮಿಡಿಯೇಟ್ ಆಗಿ ಬರೆದು ಬಿಡಬಹುದು, ಪೇಮೆಂಟ್ ಫಾರ್ ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಪ್ರತಿ ತಿಂಗಳು ನಾವು 2,000 ರೂಪಾಯಿ ಕೊಡಬೇಕಾಗಿರೋದನ್ನ ಇಲ್ಲಿ ಈಸಿಯಾಗಿ ಬರೆದು ಬಿಡಬಹುದು, ಮತ್ತೆ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಡಿವಿಡೆನ್ಸ್ 5% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 ಲ್ಯಾಕ್ ವಿಲ್ ಬಿ ಪೇಡ್ ಆನ್ 1st of June ಅಂತ ಹೇಳ್ತಾ ಇದ್ದಾರೆ. ನೋಡಿ, 2 ಲಕ್ಷ ರೂಪಾಯಿ ಅಷ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತಗೊಂಡಿದ್ದೀವಿ, ಅವ್ರಿಗೆ ಪ್ರತಿ ವರ್ಷ 5% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದು ಯಾವ ತಿಂಗಳಲ್ಲಿ ಕೊಡ್ತಾ ಇದೀವಿ, ಏಪ್ರಿಲ್ ತಿಂಗಳಲ್ಲಿ ಕೊಡ್ತಾ ಇದೀವಿ. 2 ಲಕ್ಷದ ಮೇಲೆ 5% ಅಂದ್ರೆ 10,000 ರೂಪಾಯಿ. ಈ ಪಾಯಿಂಟ್ ಮುಗಿದೋಯ್ತು. ನೆಕ್ಸ್ಟ್ ಅಡ್ವಾನ್ಸ್ ಟು ಬಿ ರಿಸೀವ್ಡ್ ಆನ್ ಫಾರ್ ಸೇಲ್ ಆಫ್ ವೆಹಿಕಲ್ ಬೈ 9,000 June ಅಲ್ಲಿ, ಅಂದ್ರೆ ನಾವು ವೆಹಿಕಲ್ ಮಾರ್ತಾ ಇದೀವಿ, ಯಾರೋ ಒಬ್ಬ ಕಸ್ಟಮರ್ ಬುಕ್ ಮಾಡ್ಬಿಟ್ಟು 9,000 ರೂಪಾಯಿ ಕ್ಯಾಶ್ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಕ್ಯಾಶ್ ಬಂದಿದೆ, ಯಾವ ತಿಂಗಳಲ್ಲಿ ಬಂದಿದೆ, ಜೂನ್ ತಿಂಗಳಲ್ಲಿ ಬಂದಿದೆ. ನೋಡಿ, ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಸೇಲ್ಸ್ 9,000 ರೂಪೀಸ್ ಜೂನ್ ಅಲ್ಲಿ ಬಂದಿದೆ ಅಂತ ಹಾಕೊಂಡು ಆ ಪಾಯಿಂಟ್ ಹಾಕ. ನೆಕ್ಸ್ಟ್ ಡಿವಿಡೆಂಡ್ಸ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಅಮೌಂಟಿಂಗ್ 1,000 ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಸೀವ್ಡ್ ಇನ್ ಜೂನ್. ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಯಾವ್ದೋ ಕಂಪನಿ ಶೇರ್ಸ್ ಮೇಲೆ, ನಮಗೆ ಡಿವಿಡೆಂಡ್ಸ್ ಬರೋದಿದೆ 1,000 ರೂಪಾಯಿ. ಅದು ಯಾವಾಗ ಬರುತ್ತಂತೆ, ಜೂನ್ ಅಲ್ಲಿ ಬರೋ ಸಾಧ್ಯತೆಗಳಿದೆ. ಹಾಗಾದ್ರೆ ಡಿವಿಡೆಂಡ್ ರಿಸೀವ್ಡ್ 1,000 ಜೂನ್ ಅಲ್ಲಿ ಬರುವಂತ ಸಾಧ್ಯತೆಗಳು ಇದೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಡ್ವಾನ್ಸ್ ಟು ಬಿ ಪೇಡ್ ಇನ್ ದ ಮಂತ್ ಆಫ್ ಜೂನ್ 2000 ಅಂತ ಹೇಳ್ತಿದ್ದಾರೆ. ಪೇಮೆಂಟ್ ಮಾಡಬೇಕಾಗುತ್ತೆ ಯಾವ ಮಂತ್ ಅಲ್ಲಿ, ಜೂನ್ ಅಲ್ಲಿ. ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಜೂನ್ ತಿಂಗಳಲ್ಲಿ 2,000 ರೂಪಾಯಿ ಕೊಡೋ ಸಾಧ್ಯತೆಗಳು ಇರುತ್ತೆ. ಅಲ್ಲಿಗೆ ನಾವು ಮೇಜರ್ ಅಡ್ಜಸ್ಟ್ಮೆಂಟ್ಸ್ ಆಗೋಯ್ತು, ಇನ್ನ ಉಳಿದಿರ್ತಕ್ಕಂಥದ್ದು ಏನೇನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಆಗೋಯ್ತು. ಇಲ್ಲಿ ದೊಡ್ಡ ಕಷ್ಟ ಅಂದ್ರೆ ಸೇಲ್ಸ್ ಇದೆ,
ಅರ್ಥ ಆಗ್ತಿದ್ಯಾ? ಈಗ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಬಗ್ಗೆ ಮಾಡಿ, ಓಕೆನಾ? ಈಗ ನಮ್ಗೆ ಯಾವ್ಯಾವ ತಿಂಗಳು ಕೊಟ್ಟಿದ್ದಾರೆ ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳು ಕೊಟ್ಟಿದ್ದಾರೆ, ಕರೆಕ್ಟಾ? ಎಷ್ಟೆಷ್ಟು ಕೊಟ್ಟಿದ್ದಾರಪ್ಪ ಸೇಲ್ಸ್ ಅಂದ್ರೆ ಟೋಟಲ್ ಸೇಲ್ಸ್ 14,000 ಕ್ಯಾಲ್ಕುಲೇಟರ್ ತಗೊಂಡು ಪಟ ಪಟ ಮಾಡ್ಬೇಕು, ಓಕೆನಾ? ಈಗ 15,000, 14,000, 17,000 ಹಾಗೆ 18,000, ಕರೆಕ್ಟಾ? ಇದರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ 10% ಆಫ್ ಕ್ಯಾಶ್ ಸೇಲ್ಸ್ ಅಂತ ಇದ್ರೆ 10% ಕ್ಯಾಶ್ ಸೇಲ್ಸ್ 1,400, ಕರೆಕ್ಟಾ? 1,500, 1,600, 1,700, 1,800 ಮುಗೀತು. ಇನ್ನ ಬ್ಯಾಲೆನ್ಸಸ್ ಎಷ್ಟೆಷ್ಟ್ ಬರುತ್ತೆ? 12,600, 13,500, ಆಮೇಲೆ 14,400, ಆಮೇಲೆ 15,300, ಇದು 16,200, ಕರೆಕ್ಟಾ? ಇವಾಗ ನಮಗ್ ಬೇಕಾಗಿರೋದು ಯಾವ್ದು ಅಂದ್ರೆ ಏಪ್ರಿಲ್, ಮೇ, ಜೂನ್, ಓಕೆನಾ? ಇಷ್ಟಿಷ್ಟು ಕ್ಯಾಶ್ ಬಂದ್ಬಿಟ್ಟಿದೆ 1,600, 1,700, 1,800 ಬಂದಿದ್ದೀನಪ್ಪ ಬಂದಿದೆ. ಈಗ ಒಂದೊಂದೇ ತಿಂಗಳು ತಗೋಣ, ಒಂದೊಂದೇ ತಿಂಗಳು. ಫಸ್ಟ್ ಫೆಬ್ರವರಿ ತಗೋಣ, ಎಷ್ಟು ಬರಬೇಕು ಬ್ಯಾಲೆನ್ಸ್? 12,600. ಇದರಲ್ಲಿ 60% ಅವನು ಹೇಳ್ತಾ ಇದ್ದಾನೆ, 60% ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತಂತೆ. ನೆಕ್ಸ್ಟ್ ಮಂತ್ ಅಂದ್ರೆ ಎಷ್ಟು ಬರುತ್ತಪ್ಪ? 7,560, ಕರೆಕ್ಟಾ? ಈಗ 12,600 ಅಲ್ಲಿ 7,560 ಮೇ, ಫೆಬ್ರವರಿ, ಮಾರ್ಚ್ ಅಲ್ಲಿ ಬಂದ್ರೆ ಇನ್ನು ಮಿಕ್ಕಿದ್ದೆಷ್ಟು? 12,600 ಮೈನಸ್ 7,560 ಎಷ್ಟು ಬರುತ್ತೆ? 5,040. ಅದು ಯಾವಾಗ ಬರುತ್ತೆ? ಏಪ್ರಿಲ್ ಅಲ್ಲಿ ಬರುತ್ತೆ, ಕರೆಕ್ಟಾ? ಮುಗಿ ಅಲ್ಲಿಗೆ, ಇದರದ್ದು ಮುಗೀತು. ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ತಗೋಣ, 13,500 ಅಲ್ಲಿ 60% ಇಲ್ಲಿ ಬರುತ್ತೆ 8,100. ಯಾವಾಗ ಬರುತ್ತೆ? ಏಪ್ರಿಲ್ ಅಲ್ಲಿ ಬರುತ್ತೆ, ಕರೆಕ್ಟಾ? ಇನ್ನು ಮಿಕ್ಕಿದ 40% ಎಲ್ಲಿ ಬರುತ್ತೆ? 13,500 ಇಂಟು 40% ಮಾಡಿ ಎಷ್ಟು ಬರುತ್ತೆ? 5,400 ಇಲ್ವಾ, ಕರೆಕ್ಟಾ? ಈಗ ಇದು ಮುಗೀತು, ಕರೆಕ್ಟಾ? ಏಪ್ರಿಲ್ ತಗೋ, 14,400 ಅಲ್ಲಿ 60% ಯಾವಾಗ ಬರುತ್ತೆ? ಮೇ ನಲ್ಲಿ ಬರುತ್ತೆ 8,640. ಇನ್ 40% ಯಾವಾಗ ಬರುತ್ತೆ? 14,400 ಇಂಟು 40% ಮಾಡಿ 5,760, ಕರೆಕ್ಟಾ? ಅಲ್ಲಿಗೆ ಇದರದ್ದು ಮುಗೀತು. ಇಲ್ಲಿ ಮೇದು 15,300 ಅಲ್ಲಿ 60% ಪರ್ಸೆಂಟ್ ಹೊತ್ತು ಸಾಕು, ನೀನು ಡಿವೈಡೆಡ್ ಬೈ 100 ಮಾಡಕ್ ಹೋಗ್ಬೇಡ. ಎಷ್ಟು ಬಂತು? 9,180, ಕರೆಕ್ಟಾ? ಇನ್ 40% ಅದು ಯಾವಾಗ ಬರುತ್ತೆ? ಜುಲೈ ಬರುತ್ತೆ, ನಮಗ್ ಬೇಕಾಗಿಲ್ಲ. ಜೂನ್ ಅಲ್ಲಿ 16,200, 60% ಜುಲೈ ಅಲ್ಲಿ ಬರುತ್ತೆ, ಇನ್ 40% ಆಗಸ್ಟ್ ಅಲ್ಲಿ ಬರುತ್ತೆ, ನಮಗ್ ಬೇಕಾಗಿಲ್ಲ, ಕರೆಕ್ಟಾ? ಹಾಗಾದ್ರೆ ನಾವು ಇವೆರಡು ಟೋಟಲ್ ಮಾಡಿದ್ರೆ ನಮಗೆ 13,140, 14,040, 14,940, ಕರೆಕ್ಟಾ? ಇಷ್ಟು ನಮಗೆ ದುಡ್ಡು ಬರೋದಿದೆ, ಯಾರಿಂದ? ನಮ್ಮ ಕಸ್ಟಮರ್ಸ್ ಇಂದ. ಹಾಗಾದ್ರೆ ಕಲೆಕ್ಷನ್ ಫ್ರಮ್ ಡೆಟಾಸ್ ಅಲ್ಲಿ 13,140, ಕರೆಕ್ಟಾ? 14,040 ಅಂಡ್ 14,940, ಕರೆಕ್ಟಾ? ಅಲ್ಲಿಗೆ ಸೇಲ್ಸ್ ಮುಗೀತು, ಕರೆಕ್ಟಾ? ನಾನ್ ಮಾಡಿದ ಹಾಗೆ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ, ಓಕೆನಾ? ಇನ್ನೊಂದ್ಸರಿ ಹೇಳಲ ನೋಡಿ, 12,600 ಅಲ್ಲಿ 60% ಮಾರ್ಚ್ ಅಲ್ಲಿ ಬರುತ್ತೆ, ಇನ್ನು 40% ಯಾವಾಗ ಬರುತ್ತೆ? ಏಪ್ರಿಲ್ ಅಲ್ಲಿ. 13,500 ಅಲ್ಲಿ 60% ಏಪ್ರಿಲ್ ಅಲ್ಲಿ ಬರುತ್ತೆ, 40% ಮೇ ನಲ್ಲಿ ಬರುತ್ತೆ. ಏಪ್ರಿಲ್ 14,400 ಅಲ್ಲಿ 60% ಮೇ ನಲ್ಲಿ ಬರುತ್ತೆ, 40% ಜೂನ್ ಅಲ್ಲಿ ಬರುತ್ತೆ. 15,300 ಮೇದು, ಹೌದಾ? 60% ಜೂನ್ ಅಲ್ಲಿ ಬರುತ್ತೆ, ಇನ್ 40% ಜುಲೈಲಿ ಬೇಕಾಗಿಲ್ಲ. ನೆಕ್ಸ್ಟ್ ಏನ್ ಪಾಯಿಂಟ್ ಹೇಳಿದಾನೆ ಅಂತ ನೋಡೋಣ. ನೆಕ್ಸ್ಟ್ ಏನ್ ಹೇಳಿದಾನೆ ಗೊತ್ತಾ? ವೇಜಸ್ ಕ್ವಾರ್ಟರ್ ಮಂತ್ ಅಂತ ಹೇಳಿದಾನೆ, ಕರೆಕ್ಟಾ? ಎಸ್ ಆರ್ ನೋ? ಈಗ ಇದ್ರದ್ದು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ಕೊಡ್ತೀನಿ. ಟೋಟಲ್ ವೇಜಸ್ ಎಸ್ ಇದೆ ಫೆಬ್ರವರಿ, ಇದು ಫೆಬ್ರವರಿ, ಇದು 3,000, ಕರೆಕ್ಟಾ? ಮೆಟೀರಿಯಲ್ಸ್ ಇದೆಯಾ? ಓಕೆ, ಫಸ್ಟ್ ಮೆಟೀರಿಯಲ್, ಮೆಟೀರಿಯಲ್ ಟೂ ಮಂತ್ಸ್ ಅಂತ ಹೇಳ್ತಿದ್ದಾನೆ, ಇದು ಮುಗಿದೋಗುತ್ತೆ ಬೇಗನೆ. ಸಿ, ಮೆಟೀರಿಯಲ್ ಫೆಬ್ರವರಿ
ಮಾರ್ಚ್ ಏಪ್ರಿಲ್ ಮೇ ಜೂನ್ ಎಷ್ಟೆಷ್ಟು ಇದೆಯಪ್ಪ ಮೆಟೀರಿಯಲ್ಸ್ 9,600, 9,000, 9,200, 10,000, 10,400. ಎಷ್ಟು ತಿಂಗಳು ಅಂತ ಹೇಳಿದ್ದಾನೆ ಟೂ ಮಂತ್ಸ್ ಅಂತ ಹೇಳಿ ಅಲ್ಲಿಗೆ ಫೆಬ್ರವರಿ ಪರ್ಚೇಸ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಬಿಟ್ಟು ಯಾವಾಗ ಕೊಡ್ತಾನೆ ಅವನು ಫೆಬ್ರವರಿದು ಏಪ್ರಿಲ್ ಅಲ್ಲಿ ಬರ್ತಾ ಇದೆ ಕರೆಕ್ಟ್ ಮಾರ್ಚ್ ಯಾವಾಗ ಬರುತ್ತೆ ಮೇ ನಲ್ಲಿ ಕೊಡಬೇಕಾಗುತ್ತೆ ಕರೆಕ್ಟ್ ಏಪ್ರಿಲ್ ಯಾವಾಗ ಕೊಡಬೇಕಾಗುತ್ತೆ ಜೂನ್ ಕೊಡಬೇಕಾಗುತ್ತೆ ಅಲ್ಲಿಗೆ ಬಂದಾಯ್ತು ಪೇಮೆಂಟ್ ಮೆಟೀರಿಯಲ್ಸ್ 9,600, 9,000 and 9,200 ಅಷ್ಟೇ ಅಲ್ಲೇನಪ್ಪ ಅಲ್ಲಿಗೆ ಮೆಟೀರಿಯಲ್ ಮುಗೀತು ಹೌದಾ ಮೆಟೀರಿಯಲ್ ಮುಗಿದ ತಕ್ಷಣ ಓಕೆನಾ ನಾವು ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ವೇಜಸ್ ಓಕೆನಾ ನೋಡಿ ವೇಜಸ್ ಟೋಟಲ್ ವೇಜಸ್ ಎಷ್ಟಿದೆ ನೋಡಿ ಫೆಬ್ರವರಿ 3,400 ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಓಕೆನಾ 3,200, 600, 4,000 ಕರೆಕ್ಟ್ ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಇದರಲ್ಲಿ ಮೈನಸ್ 3/4 ಅಂತ ಹೇಳ್ತೀವಿ ಈಗ 1/4 ಮಾತ್ರ ಅಂದ್ರೆ ಮೂರು ವಾರದ್ದು ಅದೇ ತಿಂಗಳಲ್ಲೇ ಕೊಡ್ತೀವಿ ಇನ್ನು ಒಂದು ವಾರದ ತಾನೇ ಮುಂದೆ ಕೊಡತಕ್ಕಂಥದ್ದು ಈಗ ನನ್ನ ಪ್ರಕಾರ ಬರಬೇಕು ಓಕೆನಾ ಈಗ ಮೂರ್ ಸಾವಿರದಲ್ಲಿ 3/4 ಎಷ್ಟು 3/4 2,250 ಇನ್ನು ಉಳಿದಿದ್ದು ಯಾವಾಗ ಬರುತ್ತಪ್ಪ ನೆಕ್ಸ್ಟ್ ವಾರದಲ್ಲಿ ಕೊಡ್ತೀವಿ ಐ ಮೀನ್ ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತೀವಿ ಕರೆಕ್ಟ್ ನೆಕ್ಸ್ಟ್ ಇದರದ್ದು ಅಷ್ಟೇ 2,250 ಅದೇ ತಿಂಗಳಲ್ಲೇ ಕೊಡ್ತೀವಿ ಇನ್ನು 750 ಏಪ್ರಿಲ್ ಅಲ್ಲಿ ಕೊಡ್ತೀವಿ 3,200 ಅಲ್ಲಿ ಓಕೆನಾ 3/4 ಎಷ್ಟು ಬರುತ್ತೆ 2,400 ಅದೇ ತಿಂಗಳಲ್ಲೇ ಕೊಡ್ತೀವಿ ಇನ್ 800 ಯಾವಾಗ ಕೊಡ್ತೀವಿ ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತೀವಿ 3,600 × 3/4 2,700 ಆ ತಿಂಗಳಲ್ಲಿ ಕೊಡ್ತೀವಿ ಇನ್ನು 900 ರುಪೀಸ್ ಏನ್ ಮಾಡ್ತೀವಿ ಜೂನ್ ಅಲ್ಲಿ ಕೊಡ್ತೀವಿ 4,000 ಅಲ್ಲಿ 3,000 3/4 ಅಂದ್ರೆ ಎಷ್ಟು 3,000 ಜೂನ್ ಅಲ್ಲಿ ಕೊಡ್ತೀವಿ ಇನ್ನು 1/4 ಜುಲೈ ಅಲ್ಲಿ ಕೊಡ್ತೀವಿ ಕರೆಕ್ಟ್ ಹಾಗಾದ್ರೆ ನಮಗ್ ಬೇಕಾಗಿರೋದು ಯಾವ್ದು ಏಪ್ರಿಲ್ ಮೇ ಜೂನ್ ಟೋಟಲ್ ಮಾಡಿದ್ರೆ 3,150, 3,500 ಕರೆಕ್ಟ 3,900 ಮುಗಿತ ಪೇಮೆಂಟ್ ಆಫ್ ವೇಜಸ್ ಮುಗಿತು ಎಷ್ಟು ಈಸಿ ಆಗಿದೆ ನೋಡಿ ಹೌದಾ ಇದೆಯಾ ಇಲ್ವಾ ಇದೆ ಹಾಗಾದ್ರೆ 3,150, 3,500, 3,900 ಕ್ಲಿಯರ್ ಸರ್ ಓಕೆ ಸರ್ ನೆಕ್ಸ್ಟ್ ಏನಂತ ಹೇಳಿದ್ದಾನೆ ಓವರ್ ಹೆಡ್ಸ್ ಹಾಫ್ ಮಂತ್ ನೋಡಿ ಟೋಟಲ್ ಓವರ್ ಹೆಡ್ಸ್ ಎಷ್ಟಿದೆ ಹೇಳಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಹೇಳು 2,300 ಫಸ್ಟ್ ಇದರಲ್ಲಿ ಹಾಫ್ ಎಷ್ಟು ಬರುತ್ತೆ ಅರ್ಧ ಅರ್ಧ ಎಷ್ಟು ಬರುತ್ತೆ 850 ಬರುತ್ತೆ ಕರೆಕ್ಟ್ ನೋಡಿ ಫೆಬ್ರವರಿನಲ್ಲಿ ಅರ್ಧ ಓವರ್ ಹೆಡ್ಸ್ ಎಕ್ಸ್ಪೆನ್ಸಸ್ ನ ಫೆಬ್ರವರಿಲೇ ಕೊಡ್ತೀವಿ ಇನ್ನು ಅರ್ಧ ಯಾವಾಗ ಕೊಡ್ತೀವಿ ನೆಕ್ಸ್ಟ್ ಮಂತ್ ಮಾರ್ಚ್ ಅಲ್ಲಿ ಕೊಡ್ತೀವಿ ಮಾರ್ಚ್ 1,900 ಅಲ್ಲಿ ಅರ್ಧ 950 ರುಪೀಸ್ ಅದೇ ತಿಂಗಳಲ್ಲೇ ಕೊಡ್ತೀವಿ ಇನ್ನು ಅರ್ಧ ಯಾವಾಗ ಕೊಡ್ತೀವಿ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಏಪ್ರಿಲ್ ಅಲ್ಲಿ 2,000 ರುಪೀಸ್ ಏಪ್ರಿಲ್ ಅಲ್ಲೇ ಕೊಟ್ರೆ ಇನ್ನು ಅರ್ಧ ಮೇ ನಲ್ಲಿ ಕೊಡ್ತೀವಿ 2,200, 1,100 ಮೇ ನಲ್ಲಿ ಕೊಟ್ರೆ ಇನ್ 1,100 ಜೂನ್ ಅಲ್ಲಿ ಕೊಡ್ತೀವಿ 2,300 ಅಲ್ಲಿ 1,150 ಜೂನ್ ಅಲ್ಲಿ ಕೊಟ್ರೆ ಇನ್ನು ಉಳಿದಿದ್ದು ಜುಲೈ ಅಲ್ಲಿ ಕೊಡ್ತೀವಿ ಬೇಕಾಗಿಲ್ಲ ಈಗ ಇವೆರಡು ಟೋಟಲ್ ಮಾಡಿದ್ರೆ 1,950, 2,100, 2,250 ಕರೆಕ್ಟ್ ಬಂತ ಬಂದ ಈಗ ಸರ್ ಏನ್ ಮಾಡೋದು ಈಗ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಪೇಮೆಂಟ್ ಟು ವೇಜಸ್ 1,950, 2,100, 2,250 ಅಷ್ಟೇ ಅಲ್ಲನಪ್ಪ ಅಲ್ಲಿಗೆ ಎಲ್ಲಾ ಪಾಯಿಂಟ್ಸ್ ಮುಗಿಸಿದೀವ ಎಲ್ಲಾ ಪಾಯಿಂಟ್ಸ್ ಮುಗಿಸಿದೀವಿ ಈಗ ಏನ್ ಮಾಡೋಣ ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 20,740 ಪೇಮೆಂಟ್ಸ್ ಎಲ್ಲ ಟೋಟಲ್ ಮಾಡಿದ್ರೆ 10, 17, 1, 10, 14, 16 16,700 ಆಯ್ತು ಈಗ ಟೋಟಲ್ 4,040 ರುಪೀಸ್ ಬರ್ತಾ ಇದೆ ನೋಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಏಪ್ರಿಲ್
ಓಪನಿಂಗ್ ಬ್ಯಾಲೆನ್ಸ್ ಮೇಗೆ ಆಗುತ್ತೆ ಕರೆಕ್ಟಾ ಈಗ ಟೋಟಲ್ ಮಾಡಿದ್ರೆ ಇದನ್ನ ಎಷ್ಟು ಬರುತ್ತೆ 19,780 ಇದನ್ನ ಟೋಟಲ್ ಮಾಡಿದ್ರೆ 600 ನಾಲ್ಕು ಏಳು ಹದಿನಾಲ್ಕು 16,600 ಬರ್ತಾ ಇದೆ ಮೈನಸ್ ಮಾಡಿದ್ರೆ 3,180 ಬರ್ತಾ ಇದೆ ಈ 3,180 ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇದು ಓಪನಿಂಗ್ ಜೂನ್ ಆಗುತ್ತೆ ಕರೆಕ್ಟಾ ಹಾಗಾದ್ರೆ 12, 18, 19, 15, 16, 17, 18, 19, 20, 21, 22, 23, 24, 25, 26, 27, 28, 29, 30 ಕರೆಕ್ಟಾ ಒಂದ್ಸರಿ ಚೆಕ್ ಮಾಡಿ 2, 11, 13, 1, 3, 5, 7, 8, 9, 10, 21, 22, 23, 24, 25, 29,350 ಹಾಗಾದ್ರೆ ಇನ್ನು ಎಷ್ಟು ಬರುತ್ತಪ್ಪ 670 ರೂಪಾಯಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರ್ತಾ ಇದೆ ಒಂದ್ಸರಿ ಟೋಟಲ್ ಚೆಕ್ ಮಾಡಿ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ 14 ಮಾರ್ಕ್ಸ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಅಷ್ಟೇ ಏನೇನಿಲ್ಲ ಓಕೆನಾ ಏನೇನೋ ಮಾಡಕ್ ಹೋಗಿ ಏನೇನೋ ಮಾಡಕ್ ಹೋಗ್ಬಿಡಿ ಒಂದಾದ್ಮೇಲೆ ಒಂದ್ ಮಂತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ ನೋಡಿ ಇದು ಓವರ್ ಹೆಡ್ಸ್ ಹಾಫ್ ಮಂತ್ ಅಲ್ಲೇ ಕೊಟ್ಬಿಡಿ ಇನ್ ಮಿಕ್ಕಿದ ಹಾಫ್ ಮಂತ್ ನೆಕ್ಸ್ಟ್ ಮಂತ್ ಹಾಕೊಳ್ಳಿ ಇದಾ ಎಷ್ಟು 12, 8, 3, 5 ಕರೆಕ್ಟ್ 570 ಬರ್ತಾ ಇದೆ ತುಂಬಾ ಕಂಪ್ಲೇಂಟ್ಸ್ ಇದೆ ಟೋಟಲ್ ಮಿಸ್ಟೇಕ್ ಮಾಡ್ತೀನಿ ಅಂತ ನಾನೇನೋ ಮಾಡಕ್ ಹೋಗ್ತೀನಿ ಫುಲ್ ಬೇಗ ಬೇಗನೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹೇಳ್ಬೋದು ಕ್ಲಿಯರ್ ಏನಪ್ಪ ಥ್ಯಾಂಕ್ ಯು ಸೋ ಮಚ್ ಕಾಪಿ ಮಾಡ್ಕೊಳ್ಳಿ